ಸುಧಾಕರ್ ಯಾಕೆ ಗೆಲ್ಲಬೇಕು ಅಂತ ಸಾರಾಸಗಟಾಗಿ ಯಾವುದೋ ಒಂದು ಗಾಳಿ ಮಾತು ಬಿಡೋ ರೀತಿಯಲ್ಲಿ ಆರೋಪ ಮಾಡೋದಕ್ಕೆ ಯಾವ ರೀತಿ ನಾವು ಉತ್ತರ ಕೊಡೋಣ? ಚಿಕ್ಕಬಳ್ಳಾಪುರ ಉತ್ಸವ ಆಯ್ತಲ್ಲ, ಆ ಉತ್ಸವ ಮಾಡ್ಬೇಕಾದ್ರೆ ಸುಧಾಕರ್ ಒಂದು ರೂಪಾಯಿ ಖರ್ಚು ಮಾಡಿಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಹೇಳಿ ದುಡ್ಡು ಖರ್ಚು ಮಾಡಿಸಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳೇನೆ ಅದಕ್ಕೆ 2 ಕೋಟಿ ರೂಪಾಯಿ ಸರ್ಕಾರದಿಂದ ಕೊಟ್ಟಿದ್ದಾರೆ. ನಾನು ಬೇನಾಮಿ ಅಲ್ಲ, ಸುನಾಮಿ ಸೋಲ್ಸೆ ಸೋಲಿಸ್ತೀನಿ. ಸರಿಯಾದ ರೀತಿಯಾದಂಥ ಸಿದ್ಧತೆ ಇರಬೇಕು. ನಮ್ಮ ಪ್ರದೀಪ್ ಈಶ್ವರ್ ಅವರು ಪ್ರಚಾರ ಪೇರು, ಅವರಿಗೆ ಭಯ ಬಂದಿದೆ, ಅದಕ್ಕೆ ಈ ರೀತಿ ಮಾತಾಡ್ತಾರೆ ಅಂತ. ಆ 40% ಕಮಿಷನ್ ವಿಚಾರಕ್ಕೆ ಬಂದಾಗ ಮೊದಲು ಪ್ರಸ್ತಾಪ ಆಗೋ ಹೆಸರು ಸುಧಾಕರ್ ಪ್ಲಸ್ CM ಬೊಮ್ಮಾಯಿ. ವಿಪಕ್ಷ ನಾಯಕರು ಮನೆಗೆ ಕರೆಸಿಕೊಂಡು ಅವ್ರ ಕೈಯಲ್ಲಿ ಈ ರೀತಿ ಒಂದು ಆರೋಪ ಮಾಡಿಸಿದ್ದಾರೆ ಅಂತ ನನಗಿರ್ತಕ್ಕಂಥ ಮಾಹಿತಿ. ಅದು ಯಾರೋ ಒಬ್ಬರು ಬಂದರು, ಒಂದು ತಿಂಗಳಲ್ಲಿ ಏನೋ ಭಾಷಣ ಮಾಡ್ತಾರೆ ಅಂತಂದ್ರೆ ಮರಳಾಗೋದಿಲ್ಲ. ಸುಧಾಕರ್ ಇದ್ರೆ ಬರೀ ಮಂತ್ರಿ ಅಲ್ಲ, ಈಗ ಮುಖ್ಯಮಂತ್ರಿ ಮಾಡ್ತೀರಾ ಅಂತ ಲೆಕ್ಕ ಹಾಕಾದ್ರೆ ಇವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಲ್ಲಿ ನಾಳೆ ಎಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಅನ್ನೋ ಒಂದು ವ್ಯಕ್ತಿತ್ವ ಮುಖ್ಯ ಅನ್ನೋದನ್ನ ನಾನು ನಂಬಿದ್ದೇನೆ. ಇಲ್ಲಿ ಕಾನ್ಫರೆನ್ಸ್ ಅಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದ್ದು, ತುಂಬಾ ಜನ ಆರೋಪ ಮಾಡ್ತಾ ಇದ್ರು ಎಲ್ಲ ಲೀಡರ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದಾರೆ. ಈ ದುಡ್ಡು ಕೊಟ್ಟು ಜನ ಬರ್ತಾರಲ್ಲ, ಅವರು ಒಂದು 1/2 ಕಿಲೋಮೀಟರ್ ಆದ್ಮೇಲೆ ಮಾಯ ಆಗ್ಬಿಡ್ತಾರೆ ಅವರು. ಅದು ವಿಶ್ವಾಸ ಮತ್ತು ಪ್ರೀತಿಯಿಂದ ಬರ್ತಕ್ಕಂಥ ಒಂದು ಸೈನ್ಯ ಅದು. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ಈಗಾಗಲೇ ಮಾತನಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮತ್ತು ಚಿಕ್ಕಬಳ್ಳಾಪುರದ ಜಿಲ್ಲೆಯ ಬಗ್ಗೆ. ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಕ್ಷೇತ್ರದ ಶಾಸಕರ ಜೊತೆಗೆ ಮಂತ್ರಿ ಕೂಡ ಹೌದು, ಈಗ 2023 ವಿಧಾನಸಭಾ ಚುನಾವಣೆಯ BJP ಅಭ್ಯರ್ಥಿ. ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸುಧಾಕರ್ ವಿಚಾರವಾಗಿ, ಕೆಲವೊಂದಿಷ್ಟು ಅಭಿವೃದ್ಧಿ ಆಗಿದೆ ಅಂತ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಸುಧಾಕರ್ನ ಸೋಲಿಸ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ತಂತ್ರಗಾರಿಕೆ ನಡೆಸ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಬನ್ನಿ, ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ ಈಗ ಕೆಲವು BJP ಮುಖಂಡರಿದ್ದಾರೆ, ಅವ್ರು ಮಾತಾಡ್ಸೋಣ. ಏನಾಗಿದೆ ಚಿಕ್ಕಬಳ್ಳಾಪುರಕ್ಕೆ, ಸುಧಾಕರ್ ಯಾಕೆ ಗೆಲ್ಲಬೇಕು ಅಂತ ಅವ್ರ ಮಾತಿನಲ್ಲೇ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ನವೀನ್ ಕಿರಣ್ ಅಂತ. ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದೀನಿ ಮತ್ತು ರಾಜಕೀಯದಲ್ಲೂ ಸಹ ಸಕ್ರಿಯವಾಗಿದ್ದೀನಿ. ಮೊದಲನೇದಾಗಿ ನೀವು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀರಾ, ಅದಕ್ಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ತುಂಬಾ ಸಿಟಿಯಲ್ಲಿ ಸುಧಾಕರ್ ಏನು ಎಲ್ಲ ವಿದ್ಯಾಸಂಸ್ಥೆಗಳವರಿಗೆ ಅಥವಾ ಬೇರೆ ಬಿಸ್ನೆಸ್ ಮಾಡೋರಿಗೆ ಕಾಟ ಕೊಡ್ತಾರೆ ಅಂತ ಹೇಳ್ತಾರೆ, ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು. ಸರ್ ಈಗ ಆರೋಪ ಮಾಡೋರಿಗೆ ನಾನು ಕೇಳೋದು ಒಂದೇನೇನೆ, ವೈಯಕ್ತಿಕವಾಗಿ ಯಾವುದಾದ್ರೂ ಒಂದು ಉದಾಹರಣೆ ಇದ್ದರೆ ತೋರಿಸಿದ್ರೆ ನಾನೇ ಖಂಡಿತವಾಗ್ಲೂ ಸಹ ಅದನ್ನು ಒಪ್ಕೋತೀನಿ. ವೇಗಾಗಿ ಅಂದರೆ ಸಾರಾಸಗಟಾಗಿ ಯಾವುದೋ ಒಂದು ಗಾಳಿ ಮಾತು ಬಿಡೋ ರೀತಿಯಲ್ಲಿ ಆರೋಪ ಮಾಡೋದಕ್ಕೆ ಯಾವ ರೀತಿ ನಾವು ಉತ್ತರ ಕೊಡೋಣ? ಒಂದು ಯಾವುದಾದ್ರೂ ವ್ಯಾಪಾರಸ್ಥರಾಗಿರ್ಬೋದು, ನನಗೆ ತಿಳಿದ ಹಾಗೆ ಯಾರ ಹತ್ರ ಸಹನೂ ಸುಲಿಗೆ ಆಗ್ಬೋದು ಅಥವಾ ಕಿರುಕುಳ ಆಗ್ಬೋದು, ಯಾರಿಗೂ ಸಹ ನನಗಂತೂ ಉದಾಹರಣೆ ಕಾಣಿಸಿಲ್ಲ. ಈಗ ಪ್ರದೀಪೇಶ್ವರ್ ಹೇಳ್ತಾ ಇದ್ರು ಮೊನ್ನೆ, ಯಾವುದೋ ಒಂದು ಭಾಷಣದಲ್ಲಿ ನೋಡ್ತಿದ್ದೆ ನಾನು, ಈ ಚಿಕ್ಕಬಳ್ಳಾಪುರ ಉತ್ಸವ ಆಯ್ತಲ್ಲ, ಆ ಉತ್ಸವ ಮಾಡ್ಬೇಕಾದ್ರೆ ಸುಧಾಕರ್ 1 ರೂಪಾಯಿ ಖರ್ಚು ಮಾಡಿಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೇಳಿ ದುಡ್ಡು ಖರ್ಚು ಮಾಡಿಸಿದ್ರು. ಸರ್ ಸರ್ಕಾರಿ ಕಾರ್ಯಕ್ರಮ ಅದು, ಚಿಕ್ಕಬಳ್ಳಾಪುರ ಉತ್ಸವ ಎಂಬತಕ್ಕಂಥದ್ದು ಸರ್ಕಾರಿ ಕಾರ್ಯಕ್ರಮ. ಸನ್ಮಾನ್ಯ ಮುಖ್ಯಮಂತ್ರಿಗಳೇನೆ ಅದಕ್ಕೆ 2 ಕೋಟಿ ರೂಪಾಯಿ ಸರ್ಕಾರದಿಂದ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಸರ್ಕಾರದ ವಿವಿಧ ವಿಭಾಗಗಳಿಂದ ಮತ್ತು ಇಲಾಖೆಗಳಿಂದ ಬಂದಿರತಕ್ಕಂಥ ಹಣದಲ್ಲಿ ನಡೆದಿರತಕ್ಕಂಥ ಚಿಕ್ಕಬಳ್ಳಾಪುರ ಉತ್ಸವ. ನಾನು ಒಂದು ಹೇಳ್ತೀನಿ, ಚಿಕ್ಕಬಳ್ಳಾಪುರ ಉತ್ಸವದಿಂದ ಯಾರಿಗೆ ಉಪಯೋಗ ಆಯಿತು ಅಂತ ಕೇಳ್ತಾರೆ ಜನ, ಒಂದಷ್ಟು ಜನ ಯಾರಿಗೆ ಉಪಯೋಗ ಆಯಿತು ಅಂತ ಕೇಳ್ತಾರೆ. ಇನ್ನೊಂದು ಪ್ರಶ್ನೆಯೂ ಇದೆ, ಕಳೆದ 10 ವರ್ಷದಲ್ಲಿ ಉದ್ಯೋಗ ಯಾಕೆ ಕೊಡಲಿಲ್ಲ ಡಾಕ್ಟರ್ ಸುಧಾಕರ್ ಅವರು ಅಂತಲೂ ಒಂದು ಪ್ರಶ್ನೆ ಇದೆ. ಉದ್ಯೋಗ ಮೇಳ ಮಾಡಿದ್ರು ಈಗ ಅಲ್ಲ ಸರ್, ಈಗ ಉದ್ಯೋಗ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರಲ್ಲ, ಕಳೆದ 10 ವರ್ಷದಿಂದ ಯಾಕೆ ಉದ್ಯೋಗ ಕೊಡಲಿಲ್ಲ ಅಂತ ಹೇಳ್ತೀನಿ. ನಮ್ಮ ಚಿಕ್ಕಬಳ್ಳಾಪುರ ಉತ್ಸವದಲ್ಲಿ ಒಂದು ಉದ್ಯೋಗ ಮೇಳ ಅಂತ ನಡೀತದೆ. ಒಂದೇ ದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ 4,700 ಜನಕ್ಕೆ ಅವತ್ತು ಉದ್ಯೋಗ ಸಿಗ್ತದೆ. 4,700 ಜನ, ಇದು ದಾಖಲೆ. ಇದು ಒಂದೇ ದಿನದಲ್ಲಿ ಇಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು ದಾಖಲೆ. ಅದು ಸಾಧ್ಯ ಆಗಿದ್ದು ಚಿಕ್ಕಬಳ್ಳಾಪುರ ಉತ್ಸವದಿಂದ. ಆ ಕಾರ್ಯಕ್ರಮದಲ್ಲಿ ಅಶ್ವಥ್ ನಾರಾಯಣರವರು, ನಮ್ಮ ಉನ್ನತ ಶಿಕ್ಷಣ ಸಚಿವರು ಮತ್ತು ಡಾಕ್ಟರ್ ಸುಧಾಕರ್ ಅವರು ಎಲ್ಲರೂ ಇದ್ದರು. ಇದು ಒಂದು ದಾಖಲೆ ಪ್ರಮಾಣದಲ್ಲಿ ಉದ್ಯೋಗ ಕೊಡಿಸಿರ್ತಕ್ಕಂಥದ್ದು. ಇದನ್ನು ನಾವು ಅಭಿವೃದ್ಧಿ ಅಂತ ಹೇಳಬೇಕಾ ಅಲ್ವಾ ಅನ್ನೋದನ್ನು ತಾವು ಹೇಳಬೇಕೀಗ. ಈಗ ನಾನು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೆ ಚಿಕ್ಕಬಳ್ಳಾಪುರದಲ್ಲಿ, ವಿಶೇಷವಾಗಿ ಪ್ರದೀಪೇಶ್ವರ ಅವ್ರದ್ದು ದೊಡ್ಡ ಮಟ್ಟದಲ್ಲಿ ಮಾತನ್ನು ಮಾತಾಡ್ತಿದ್ರು, ಜೋರಾಗಿ ಮಾತಾಡ್ತಾ ಇದ್ರು. ನಾನು ಬೇನಾಮಿ ಅಲ್ಲ, ಸುನಾಮಿ ಸೋಲ್ಸೆ ಸೋಲಿಸ್ತೀನಿ ಸುಧಾಕರ್ ಅವ್ರನ್ನ ಅಂತ. ಸರ್ ಯಾರೇ ಆಗಲಿ ಚುನಾವಣೆಗೆ ನಿಲ್ಲಬೇಕಾದ್ರೆ ಸರಿಯಾದ ರೀತಿಯಾದಂಥ ಸಿದ್ಧತೆ ಇರಬೇಕು. ಇವರು 7 ಮಾರ್ಚ್ ಬರ್ತಾರೆ, ನಾನು ರಾಜಕಾರಣಕ್ಕೆ ಬರೋದಿಲ್ಲ,
ನಾನು ಕೇವಲ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ಕೊಂಡು ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ. ಒಂದೇ ತಿಂಗಳಲ್ಲಿ ಇವರ ನಿಲುವು ಬದಲಾಗುತ್ತೆ ಅಂತಂದ್ರೆ ರಾಜಕಾರಣಕ್ಕೆ ಬರಲ್ಲ ಅಂತ ಹೇಳಿದ್ರ? ಹೌದು, ಇದು ಮಾಧ್ಯಮದಲ್ಲೇ ಬಂದಿರತಕ್ಕಂಥದ್ದು, ನಾನು ಹೇಳಿರೋದಲ್ಲ. ಇದು ಮಾಧ್ಯಮದವರು ಆವತ್ತು ಏನು ಚಿಕ್ಕಬಳ್ಳಾಪುರದಲ್ಲಿ March 7 ಅವರು ಒಂದು ಸ್ಕಾಲರ್ಶಿಪ್ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೋತಾರೆ. ಆ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಸ್ನೇಹಿತರು ಏನು ಸರ್ ರಾಜಕಾರಣದ ಉದ್ದೇಶ ಇದೆಯಾ ಅಂತ ಕೇಳಿದಾಗ, ಇಲ್ಲ ನಾನು ರಾಜಕಾರಣಕ್ಕೆ ತುಂಬ ದೂರ ಅಂತಾನೆ ಅವರೇ ಹೇಳಿರ್ತಕ್ಕಂಥ ವಿಚಾರ ಇದು. ಮತ್ತೆ ಯಾಕೆ ಇದಕ್ಕಿದಂಗೆ ರಾಜಕಾರಣಕ್ಕೆ ಬಂದ, ಏನಾದ್ರೂ ವೈಯಕ್ತಿಕ ದ್ವೇಷ ಇದೆಯಾ ಅಂತ? ನನಗೆ ತಿಳಿದಾಗೆ ಒಂದು ರೀತಿ ಸರ್ ಪ್ರಚಾರ ಪ್ರಿಯರು, ನಮ್ಮ ಪ್ರದೀಪ್ ಈಶ್ವರ್ ಅವರು ಪ್ರಚಾರ ಪ್ರಿಯರು. ಬಹುಶಃ ಇವತ್ತು ಅವರು ಸ್ಪಾನ್ಸರ್ ಮಾಡದೇ ಇರತಕ್ಕಂಥ ಶೋಗಳು ಇಲ್ಲವೇ ಇಲ್ಲ ಅಂತ ಕಾಣುತ್ತೆ. ಆ ಮಟ್ಟಕ್ಕೆ ಇವತ್ತು ಪ್ರಚಾರ ಪ್ರಿಯ ಅವರು. ಬಹುಶಃ ಡಾಕ್ಟರ್ ಸುಧಾಕರ್ ಅವ್ರ ವಿರುದ್ಧ ಅಭ್ಯರ್ಥಿ ಆಗಿಬಿಟ್ರೆ ನಾನು ಇಡೀ ರಾಜ್ಯದಲ್ಲೆಲ್ಲ ಪ್ರಚಾರ ಸಿಗ್ತದೆ ಅನ್ನೋ ಉದ್ದೇಶದಲ್ಲಿ ಚುನಾವಣಾ ಕಣಕ್ಕೆ ಬಂದಿರಬೇಕು ಅಂತ ನನ್ನ ಒಂದು ಅನಿಸಿಕೆ ಅದು. ಇನ್ನು ಚಿಕ್ಕಬಳ್ಳಾಪುರ ಬಗ್ಗೆ ಮಾತನಾಡೋದಾದರೆ ಸರ್, ಕಳೆದ 10 ವರ್ಷಗಳಿಗೆ ಮುಂಚೆ ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ ನೀರಿನ ಬವಣೆ ಯಾವ ರೀತಿ ಇತ್ತು ಅನ್ನೋದನ್ನು ಈಗಾಗಲೇ ಸುಮಾರು ಜನ ಹೇಳಿದ್ದಾರೆ, ನಾನು ಅದರ ಬಗ್ಗೆ ಹೇಳೋದಿಲ್ಲ. ಆದರೆ ಕುಡಿಯೋ ನೀರಿಗೆ ನಮ್ಮ ತಾಯಂದಿರು ಮಹಿಳೆಯರು ಎಷ್ಟು ಅವಸ್ಥೆ ಪಡಬೇಕಾಗ್ತಾ ಇತ್ತು ಅಂದರೆ, ವಿಶೇಷವಾಗಿ ನಗರ ಭಾಗದಲ್ಲಿ ಒಂದು ಟ್ಯಾಂಕರ್ ನೀರು ಬಂದರೆ 300-400 ಜನ ಹೋಗಿ ಅಲ್ಲಿ ಕಿತ್ತಾಟ ಮಾಡಿ ಜಗಳ ಮಾಡುವಂಥ ಪರಿಸ್ಥಿತಿ 10 ವರ್ಷಕ್ಕೆ ಮುಂಚೆ ಇದ್ದಿದ್ದು. ಆದರೆ ಇವತ್ತು ಪ್ರತಿಯೊಬ್ಬರ ಮನೆಗೆ ಸರಾಗವಾಗಿ ನೀರು ಹೋಗ್ತಾ ಇದೆ. ಇದನ್ನು ನಾವು ಅಭಿವೃದ್ಧಿ ಅಂತ ಕೇಳಬೇಕಾ ಬೇಡವಾ ಸರ್? ಇಷ್ಟೆಲ್ಲ ಮಾಡಿರ್ತಕ್ಕಂಥವ್ರು ಗೆಲ್ತಾರ ಸೋಲ್ತಾರ ಸರ್? ನೀವೇ ಹೇಳಿ. ಇವತ್ತು ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಅವ್ರು ಹೇಳ್ತಾರೆ ಅವರಿಗೆ ಭಯ ಬಂದಿದೆ ಅದಕ್ಕೆ ಈ ರೀತಿ ಮಾತಾಡ್ತಾರೆ ಅಂತ. ಭಯ ಅಲ್ಲ ಸ್ವಾಮಿ, ಅದು ವಿಶ್ವಾಸ. ಅದು ಜನರಿಗೆ ಸೇವೆ ಮಾಡಿದ್ದಾರೆ, ಜನರು ಅವ್ರ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸದಿಂದ ಬರತಕ್ಕಂಥ ಮಾತುಗಳದು. ಮತ್ತೊಂದು ಕಡೆ ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಬಂತು. ಈಗಲೂ ಕೂಡ ಕಾಂಗ್ರೆಸ್ ನಾಯಕರು ಅದನ್ನ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಆ 40% ಕಮಿಷನ್ ವಿಚಾರಕ್ಕೆ ಬಂದಾಗ ಮೊದಲು ಪ್ರಸ್ತಾಪ ಆಗೋ ಹೆಸರು ಸುಧಾಕರ್ ಪ್ಲಸ್ CM ಬೊಮ್ಮಾಯಿ, ಇಬ್ಬರ ಹೆಸರು ಜಾಸ್ತಿ ಚಾಲ್ತಿಯಲ್ಲಿರುತ್ತೆ ಅಂತ. ಸರ್, ನನಗಿರೋ ಮಾಹಿತಿ ಇದು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಯಾರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ ಅವರನ್ನು ನಮ್ಮ ವಿಪಕ್ಷ ನಾಯಕರು ಮನೆಗೆ ಕರೆಸಿಕೊಂಡು ಅವರ ಕೈಯಲ್ಲಿ ಈ ರೀತಿ ಒಂದು ಆರೋಪ ಮಾಡಿಸಿದ್ದಾರೆ ಅಂತ ನನಗಿರ್ತಕ್ಕಂಥ ಮಾಹಿತಿ ಅದು. ಮಾಧ್ಯಮಗಳಲ್ಲೂ ಅದೇ ಥರ ಬಂದಿತ್ತು ಬಹುಶಃ. ಹಾಗಾಗಿ ಈ ಆರೋಪನೇ ಫಸ್ಟ್ ಆಫ್ ಆಲ್ ಇದು ನಿರಾಧಾರ. ಇದು ಮತ್ತು ಗಾಳಿನಲ್ಲಿ ಗುಂಡಾರಿಸ್ತಕ್ಕಂಥ ಕೆಲಸ ಯಾರು ಬೇಕಾದರೂ ಮಾಡ್ಬೋದು. ನೀವು ಆರೋಪ ಇರ್ತಕ್ಕಂಥವ್ರು ಇಷ್ಟೆಲ್ಲ ಮಾತನಾಡ್ತಕ್ಕಂಥವ್ರು ಒಂದು ಲೋಕಾಯುಕ್ತಕ್ಕೆ ಒಂದು ಕೇಸ್ ಹಾಕ್ಬೋದಿತ್ತಲ್ಲ ಸರ್, ಇಲ್ಲ ಒಂದು ನ್ಯಾಯಾಲಯಕ್ಕೆ ಒಂದು ತನಿಖೆಗೆ ಆದೇಶ ಮಾಡಿ ಅಂತ ಒಂದು ಅರ್ಜಿ ಹಾಕ್ಬೋದಿತ್ತಲ್ಲ ಸರ್, ಅದನ್ನು ಯಾರೂ ಮಾಡ್ತಿಲ್ವಲ್ಲ. ಕೇವಲ ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ಕೆಲಸ ಇದು. ಇದು ಖಂಡಿತವಾಗ್ಲೂ ಸಹ ನಿರಾಧಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ಅಭಿವೃದ್ಧಿ ವಿಚಾರಕ್ಕೆ ಬರೋಣ. ಹೆಂಗಿದೆ ನಿಮ್ಮ ಚಿಕ್ಕಬಳ್ಳಾಪುರ ಈಗ ಅಭಿವೃದ್ಧಿ ವಿಚಾರದಲ್ಲಿ? ಸರ್, ನೀವು ಯಾವ ಮೂಲೆಯಿಂದ ಯಾವ ಮೂಲೆಗಾದರೂ ಹೋಗಿ ಅಭಿವೃದ್ಧಿ ಆದರೆ ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ ನೋಡಿ. ಒಂದು ಮೂಲೆಯಲ್ಲಿ ಇವತ್ತು ಈಶಾ ಫೌಂಡೇಶನ್, ಇಡೀ ವಿಶ್ವ ಚಿಕ್ಕಬಳ್ಳಾಪುರದ ಕಡೆ ನೋಡ್ತಾ ಇದೆ. ಇವತ್ತು ಇಡೀ ವಿಶ್ವವ್ಯಾಪಿ ಚಿಕ್ಕಬಳ್ಳಾಪುರ ಅಂತಂದರೆ ಎಲ್ಲಿ ಅನ್ನೋದು ಇವತ್ತು ಗುರುತಿಸ್ತಾ ಇದ್ದಾರೆ. ಇವತ್ತು ಇನ್ನೊಂದು ಕಡೆ ಮೆಡಿಕಲ್ ಕಾಲೇಜು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಒಂದು ಕಲಶಪ್ರಾಯವಾಗಿ ಇವತ್ತು ಅದಕ್ಕೂ ಕೆಲವರು ಹೇಳ್ತಾರೆ ನಾ ಮೆಡಿಕಲ್ ಕಾಲೇಜ್ ಬಂದರೆ ಏನು ಉಪಯೋಗ ಅಂತ. ನೋಡಿ, ಈ ಭಾಗದ ಒಂದು ಕನಿಷ್ಠ ಅಂತಂದರೆ 1,000 ಜನಕ್ಕೆ ಉದ್ಯೋಗ ಸಿಗ್ತಕ್ಕಂಥದ್ದು ಮೆಡಿಕಲ್ ಕಾಲೇಜಿನಿಂದ ಆಗ್ತದೆ. ಮತ್ತು ಆರೋಗ್ಯ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೇ ಆಗಲಿ ಒಂದು ಹಾರ್ಟ್ ಅಟ್ಯಾಕ್ ಬಂದಾಗ ಸಹನೂ ಪ್ರಥಮ ಚಿಕಿತ್ಸೆಗೂ ಸಹ ತುಂಬ ತೊಂದರೆ ಆಗ್ತಾ ಇತ್ತು. ನಾವು ಬೆಂಗಳೂರಿಗೆ ಓಡಬೇಕಾಗಿತ್ತು. ನಮ್ಮ ಜನರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ಪ್ರಥಮ ಚಿಕಿತ್ಸೆ ಕನಿಷ್ಠ 1 ಗಂಟೆ ಅಥವಾ 1.5 ಗಂಟೆ ಕಾಲ ಉಳಿಸಿ ಅವರನ್ನು ಬೇರೆ ಚಿಕಿತ್ಸೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಸಹ ಇರಲಿಲ್ಲ ನಮ್ಮಲ್ಲಿ. ಆದರೆ ಇವತ್ತು ಇಂಥ ಒಂದು ಸುಸಜ್ಜಿತ ಆಸ್ಪತ್ರೆ ನಮ್ಮಲ್ಲಿ ಬರೋದರಿಂದ ಈ ಭಾಗದ ರೈತಾಪಿ ವರ್ಗದವರಿಗೆ, ವಿಶೇಷವಾಗಿ ವಯಸ್ಸಾದಂಥ ಹಿರಿಯರಿಗೆ ಅದರಿಂದ ಸಾಕ್ತಕ್ಕಂಥ ಅನುಕೂಲ ತುಂಬ ಹೆಚ್ಚು ಇದೆ. ಇನ್ನೊಂದು ಕಡೆ ಇವತ್ತು ಮುದ್ದೇನಹಳ್ಳಿನಲ್ಲಿ ಸತ್ಯಸಾಯಿ ಗ್ರಾಮದಲ್ಲಿ ಇವತ್ತು ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಮೂಲೆಯಲ್ಲಿ ಮೆಗಾ ಡೈರಿ, ಇವತ್ತು ಡೈರಿ ಬಹುಶಃ KMF ಮತ್ತು ಅಮೂಲ್ ಬಗ್ಗೆ ಚರ್ಚೆ ಜಾಸ್ತಿ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಅಂಥದ್ರಲ್ಲಿ ನಮ್ಮ ಸನ್ಮಾನ್ಯ ಸುಧಾಕರ್ ಅವರು
ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೋಚಿ ಮುಲ್ ಅಂತ ಏನಿತ್ತು ಅದನ್ನು ವಿಭಜನೆ ಮಾಡಿ ಕೇವಲ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಫೆಡರೇಷನ್ ಅಂತ ಮಾಡಿ ಅದನ್ನು ಮುಖಾಂತರ ಈ ಭಾಗದ ಹೈನುಗಾರಿಕೆಗೆ ಅತ್ಯಂತ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಜನ ನೋಡ್ತಾರೆ ಸರ್, ಜನ ಮರಳಾಗೋದಿಲ್ಲ. ಯಾರೋ ಒಬ್ಬರು ಬಂದರೂ ಒಂದು ತಿಂಗಳಲ್ಲಿ ಏನೋ ಭಾಷಣ ಮಾಡ್ತಾರೆ ಅಂತಂದರೆ ಮರಳಾಗೋದಿಲ್ಲ. ಕಷ್ಟಕ್ಕಾಗಿರ್ತಕ್ಕಂಥವ್ರನ್ನ ನಮ್ಮ ಜನ ಯಾವ ಕಾರಣಕ್ಕೂ ಕೈ ಬಿಡೋದಿಲ್ಲ. ಸುಧಾಕರ್ಗೆ ಬರೀ ಪ್ರದೀಪ್ ಈಶ್ವರ್ ಪ್ರತಿಸ್ಪರ್ಧಿ ಅಲ್ಲ, ಇಲ್ಲಿ ಕೆ ಪಿ ಬಚ್ಚೇಗೌಡರು ಪ್ರತಿಸ್ಪರ್ಧಿ ಅಲ್ಲ. ಸುಧಾಕರ್ನ ಸೋಲಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಒಂದು ಕಡೆ, ಸುಧಾಕರ್ ಒಂದು ಕಡೆ, ನಿಮ್ಮ ಗೌರಿಬಿದನೂರು ಎಮ್ ಎಲ್ ಎ ಒಂದು ಕಡೆ, ಶಿವಶಂಕರ್ ಅವರು, ಆಮೇಲೆ ಆ ಕಡೆ ಎಮ್ ಸಿ ಸುಧಾಕರ್ ಚಿಂತಾಮಣಿಯಿಂದ, ಶ್ರೀನಿವಾಸಪುರದ ರಮೇಶ್ ಕುಮಾರು, ಎಲ್ಲರೂ ಕೂಡ ಜಿದ್ದಿಗೆ ಬಿದ್ದವ್ರೆ ಸೋಸ್ಲೇಬೇಕಪ್ಪ ಅಂತ. ಸರ್, ಯಾವುದೇ ವ್ಯಕ್ತಿಗೆ ವಿರೋಧಿಗಳು ಅಥವಾ ಪ್ರತಿಸ್ಪರ್ಧಿಗಳು ಹೆಚ್ಚಾಗಿದ್ದಾರೆ ಅಂತಂದರೆ ಅಲ್ಲಿಗೆ ಆ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಸಾಬೀತಾಗ್ತದೆ. ಇವತ್ತು ಇಷ್ಟೊಂದು ಜನ ಅವ್ರನ್ನ ವಿರೋಧ ಪಡ್ತಾ ಇದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಇವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಲ್ಲಿ ನಾಳೆ ಎಲ್ಲಿ ಮುಖ್ಯಮಂತ್ರಿ ಆಗಿಬಿಡ್ತಾರೋ ಅನ್ನೋ ಒಂದು ಭಯಕ್ಕೆ ಈ ರೀತಿಯಾದಂಥ ಒಂದು ಹೇಳಿಕೆಗಳು ಮತ್ತು ವಿರೋಧ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ವ್ಯಕ್ತಿ ಮುಖ್ಯ ಅನ್ನೋದನ್ನು ನಾನು ನಂಬಿದ್ದೇನೆ, ವ್ಯಕ್ತಿತ್ವ ಮುಖ್ಯ ಅನ್ನೋದನ್ನು ನಾನು ನಂಬಿದ್ದೇನೆ. ಹಾಗಾಗಿ ಇವತ್ತು ಎದುರಾಳಿಗಳು ಆಗ್ತಾರೆ, ಸರ್ವೇ ಸಾಮಾನ್ಯ ಒಬ್ಬ ಬೆಳೀತಾ ಇದ್ದಾನೆ ಅಂತಂದಾಗ ಕಾಲು ಎಳಿತಕ್ಕಂಥವ್ರು ನೂರಾರು ಜನ ಇದ್ದೇ ಇರ್ತಾರೆ. ಸೊ ಆ ಪಟ್ಟಿನಲ್ಲಿ ನೀವು ಹೇಳಿದವ್ರು ಎಲ್ಲರೂ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಸುಧಾಕರ್ ಇದ್ರೆ ಬರೀ ಮಂತ್ರಿ ಅಲ್ಲ, ಈಗ ಮುಖ್ಯಮಂತ್ರಿ ಮಾಡ್ತೀರ ಅಂತ ಲೆಕ್ಕ ಆಗಾದ್ರೆ ಖಂಡಿತ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಮತದಾರ ಆಸೆ ಪಡ್ತಾ ಇರತಕ್ಕಂಥದ್ದು ಈ ಭಾಗದಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥದ್ದು ಈ ಭಾಗದಿಂದ. ಅದಾದ ನಂತರ ಇವತ್ತವರೆಗೂ ಯಾರು ಮುಖ್ಯಮಂತ್ರಿ ಆಗಿಲ್ಲ. ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಆ ಎಲ್ಲ ರೀತಿಯಾದಂಥ ಅವಕಾಶಗಳು ಮತ್ತು ಸಾಮರ್ಥ್ಯ ಅವರಿಗೆ ಇದೆ ಅಂತಕ್ಕಂಥದ್ದು ಚಿಕ್ಕಬಳ್ಳಾಪುರದ ಜನ ಇವತ್ತು ನಂಬಿದ್ದಾರೆ. ಬಿಜೆಪಿಯಲ್ಲಿ ಲಿಂಗಾಯತ ಸಿಎಂ ಮಾಡ್ತೀವಿ ಅಂತಿದ್ದಾರೆ, ಒಕ್ಕಲಿಗರಿಗೆ ಅವಕಾಶ ಕೊಡ್ತಾರಾ ಬಿಜೆಪಿ ಅವರು? ಅಲ್ಲ ಸರ್, ಅದು ಇವಾಗಲೇ ಆಗಬೇಕು ಅಂತೇನಿಲ್ವಲ್ಲ, ನಮ್ಮ ಸುಧಾಕರ್ ಸಾಹೇಬರು ಯಾವಾಗಾದರೂ ಒಂದ್ಸರ್ತಿ ಮುಖ್ಯಮಂತ್ರಿ ಆಗ್ಬೋದು, ಯಾವಾಗಾದರೂ ಒಂದ್ಸರ್ತಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ದೃಢ ವಿಶ್ವಾಸ ನಮಗಿದೆ. ಇಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಮಾತು ಕೇಳಿಬರ್ತಾ ಇದ್ದು, ತುಂಬ ಜನ ಆರೋಪ ಮಾಡ್ತಾ ಇದ್ರು ಎಲ್ಲ ಲೀಡರ್ಗಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದಾರೆ, ದುಡ್ಡು ಕೊಟ್ಟು ಎಲ್ಲ ಖರೀದಿ ಮಾಡ್ತಾ ಇದ್ದಾರೆ ಸುಧಾಕರ್ ಅಂತ. ಸರ್, ಸಾಮಾನ್ಯವಾಗಿ ಚುನಾವಣೆ ಬಂದಾಗ ಈ ದುಡ್ಡು ಕೊಟ್ಟು ಜನರನ್ನ ಕರೆಸೋದನ್ನ ತಾವು ನೋಡಿರ್ತೀರಿ. ಈ ದುಡ್ಡು ಕೊಟ್ಟು ಜನ ಬರ್ತಾರಲ್ಲ, ಅವರು ಒಂದು ಅರ್ಧ ಕಿಲೋಮೀಟ್ರ್ ಆದಮೇಲೆ ಮಾಯ ಆಗಿಬಿಡ್ತಾರೆ. ಅವರು ದುಡ್ಡು ಕೊಟ್ಟು ಯಾರಾದರೂ ಬಂದರೆ ಇಷ್ಟೊಂದು ಒಂದು ರೀತಿ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತಕ್ಕಂಥದ್ದು ಇರೋದಿಲ್ಲ. ದುಡ್ಡು ಕೊಟ್ಟು ಬರೋರು ಏನಿದ್ರೂ ಔಪಚಾರಿಕವಾಗಿ ಎಲ್ಲ ಒಂದು ಕಡೆ ಕಾಣಿಸ್ಕೊಂಡ್ಬಿಟ್ಟು ಆಯಿತು ಸರ್ ಅಂತ ಬಂದಿದ್ದೀವಿ ಅಟ್ಟ ಮದುವೆಗೆ ಹೋಗಿ ನಾವು ಅಟೆಂಡೆನ್ಸ್ ಹಾಕ್ತೀವಲ್ಲ ಆ ಥರ ಅಟೆಂಡೆನ್ಸ್ ಹಾಕಿ ಹೋಗ್ಬಿಡ್ತಾರೆ. ಆದರೆ ನಿಜವಾದ ಪ್ರೀತಿ ಮತ್ತು ವಿಶ್ವಾಸ, ನಾಯಕನ ಮೇಲೆ ಒಂದು ನಂಬಿಕೆ ಇರ್ತಕ್ಕಂಥ ಒಂದು ಸೈನ್ಯ ಇದೆ ಇಲ್ಲಿ. ಆ ಸೈನ್ಯ ದುಡ್ಡಿನಿಂದ ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಸರ್, ಅದು ವಿಶ್ವಾಸ ಮತ್ತು ಪ್ರೀತಿಯಿಂದ ಬರ್ತಕ್ಕಂಥ ಒಂದು ಸೈನ್ಯ ಅದು. ಕೆಲವರಿಗೆ ಅನಿಸುತ್ತೆ ದುಡ್ಡಿನಿಂದ ಕೊಂಡ್ಕೋತಾರೆ ಅಂತ, ಈಗ ಒಳಗಡೆ ಬಂದು ನೋಡಿದಾಗ ತಾನೇ ಗೊತ್ತಾಗೋದು ದುಡ್ಡಿನಿಂದ ಕೊಂಡ್ಕೋತಾರ ಇಲ್ಲ ಪ್ರೀತಿಯಿಂದ ಕೊಂಡ್ಕೋತಾರ ಅಂತ. ಆಚೆ ಕಡೆ ಇದ್ದಾಗ ವಿರೋಧ ಪಕ್ಷಗಳು ಸಾಮಾನ್ಯ ಆರೋಪ ಮಾಡಲೇಬೇಕು, ಇಲ್ಲ ಅಂತಂದರೆ ಈಗ ಅವರು ಹೇಳಲಿಕ್ಕೆ ಏನು ಇರೋದಿಲ್ವಲ್ಲ. ಹಾಗಿದ್ದಾಗ ಇಂಥ ಸಣ್ಣ ವಿಚಾರಗಳನ್ನು ಉಪಯೋಗಿಸ್ಕೋತಾರೆ. ಸೊ ಗೆದ್ದೆ ಗೆಲ್ತಾರೆ, ನೂರಕ್ಕೆ ನೂರು. ಎಷ್ಟು ಸೀಟ್ ಕೊಡ್ತೀರಾ? ನನ್ನ ಪ್ರಕಾರ 50,000. 50,000 ಇದುವರೆಗೂ ಬಂದಿಲ್ಲ 50,000 ಲೀಡು? ಯಾರಿಗೂ ಬಂದಿಲ್ಲ. 4-31 ಬಂದಿತ್ತು ಸರ್. ಚಿಕ್ಕಬಳ್ಳಾಪುರದಲ್ಲಿ ಒಂದು ಸರ್ತಿ ಆಗಿದ್ದ ಮೇಲೆ ಎರಡನೇ ಸರ್ತಿ ಆಗಲ್ಲ ಅನ್ನೋ ಒಂದು ಇತಿಹಾಸನ ಮತ್ತೆ ಇತಿಹಾಸ ಮಾಡಿ ಮೂರು ಬಾರಿ ಸತತವಾಗಿ ಗೆದ್ದಿರ್ತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವರು. ದಾಖಲೆಗಳು ಮಾಡೋದ್ರಲ್ಲಿ ಅವರು ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಒಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ, ಗಿನ್ನಿಸ್ ದಾಖಲೆ ಆಗುತ್ತೆ, ಒಂದು ಶಿವೋತ್ಸವ ಮಾಡ್ತಾರೆ, ರಾಷ್ಟ್ರದ ಮಟ್ಟದಲ್ಲಿ ದಾಖಲೆ ಆಗುತ್ತೆ, ಇವತ್ತು ಆರೋಗ್ಯ ಕೋವಿಡ್ ನಿರ್ವಹಣೆ ಮಾಡ್ತಾರೆ, ಅದು ಸಹ ರಾಷ್ಟ್ರ ಮಟ್ಟದಲ್ಲಿ ಒಂದು ದಾಖಲೆಯಾಗಿ ಅವರಿಗೆ ಪ್ರಮಾಣ ಪತ್ರ ಸಹ ಕೊಡ್ತಾರೆ. ಆ ರೀತಿ ಎಲ್ಲ ದಾಖಲೆಗಳು ಅವರಿಗೆ ಒಂದು ರೀತಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಹಾಗಾಗಿ ಈ ಸರ್ತಿ ಗೆಲ್ತಕ್ಕಂಥ ಅಂತರ ಸಹ ಒಂದು ದಾಖಲೆಯಾಗೇ ಇರ್ತದೆ. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇವ್ರ ಪ್ರಕಾರ 50,000 ಲೀಡಿಂದ ಗೆಲ್ತಾರೆ ಸುಧಾಕರ್ ಅಂತ ಹೇಳ್ತಿದ್ದಾರೆ. ನೋಡೋಣ ಚಿಕ್ಕಬಳ್ಳಾಪುರದ ಜನ ಏನು ತೀರ್ಮಾನ ಮಾಡ್ತಾರೆ ಅಂತ. ಮೇ 10 ತಾರೀಕು ಎಲೆಕ್ಷನ್ನು, ಮೇ 13 ರಿಸಲ್ಟು, ಎಲ್ಲರ ಭವಿಷ್ಯ ಗೊತ್ತಾಗುತ್ತೆ. ಥ್ಯಾಂಕ್ ಯು.